ಟೋಟಲ್ ಎಷ್ಟು ಬಾಕ್ಸ್ ಇದೆ ಅಂತ? ಒಂದೂವರೆ ಸಾವಿರ ಅಂದ್ರೆ ಇಲ್ಲಿ ಇರೋದು ಎಂಬತ್ ಬಾಕ್ಸ್. ಈಗ ಮುಂದೆ ಅಲ್ಲೆಲ್ಲ ಮಾಡ್ಬೇಕು ಅನ್ಕೊಂಡು ಪ್ರಾಜೆಕ್ಟ್ ಮಾಡಿದ್ರಾ? ಓಕೆ, ಇನ್ನೂರು ಇದು ಮಾಮೂಲಿ ಫುಲ್ ಎಫೆಕ್ಟ್. ಇದ್ರೊಳಗಡೆ ಹಡಿಮನೆ, ಬ್ರೂಟ್ ಚೇಂಬರ್, ಹನಿ ಚೇಂಬರ್. ಹನಿ ಚೇಂಬರ್, ಈ ಬ್ರೂಟ್ ಚೇಂಬರ್ ಅಲ್ಲಿ ನಿಮಗೆ ರಾಣಿ ನೋಣ, ಗಂಡು ನೋಣ, ಕೆಲಸಗಾರ ನೋಣ ಇರುತ್ತೆ. ಅದ್ರೊಳಗೆ ಇದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸಂಸಾರ ಕೋಣೆ. ಸಂಸಾರ ಕೋಣೆ, ಸಂಸಾರ ಕೋಣೆ. ಇದು ಬಂದು ಜೇನು ಕೋಣೆ. ಈ ಜೇನು ಕೋಣೆಯಲ್ಲಿ ಬರೀ ಜೇನುತುಪ್ಪ ಮಾತ್ರ ಸಂಗ್ರಹಣೆ ಮಾಡ್ತೇವೆ ಅಷ್ಟೇ. ಇದರಲ್ಲಿ ಮೊಟ್ಟೆ, ಮರಿ ಅವೆಲ್ಲ ಏನು ಇರ್ತದ? ಇವಾಗ ಈ ಜೇನು ಜೇನು ಅಲ್ಲಿ ಒಂದು ಏನಂದ್ರೆ, ಇವು ಕುಟುಂಬ ಸಮೇತ ಇವು ಜೀವನ ಮಾಡುವಂತದ್ದು, ಒಂದನ್ನು ಬಿಟ್ಟು ಇನ್ನೊಂದು ಇರೋದಿಲ್ಲ. ಓಕೆ, ಇವಾಗ ಬೇರೆ ಕುಟುಂಬದ ಯಾವ್ದಾರ ಸದಸ್ಯ ಬಂದ್ರೆ ಸೇರ್ಸೋದಿಲ್ಲ. ಓಕೆ, ಇದು ಜೇನು ಅಂದ್ರೆ ಇವಾಗ ರೆಡಿ ಹೀರೋ ಜೇನು. ಇದನ್ನ ನಾವು ಕೈಯಲ್ಲಿ ಹಿಂಡೋದಿಲ್ಲ, ಮಿಷಿನಲ್ಲಿ ಹೈಜೆನಿಕ್ ಆಗಿ ತುಪ್ಪ ತಾಂತ್ರಿಕತೆಗಾಗಿ ತುಪ್ಪ ತೆಗಿತೀವಿ. ಅದನ್ನ ಸೋಸ್ಬಿಟ್ಟು ಹಂಗೆ ಬಾಟ್ಲಿಗೆ ಹಾಕಿ ಡೈರೆಕ್ಟ್ ಜನಗಳಿಗೆ ಕೊಡೋದು ನಾವು. ಇದು ನಮ್ಮ ರೈತಾಪಿ ಜನ ಜಸ್ಟ್ ತುಪ್ಪಕ್ಕೋಸ್ಕರ ಸಾಕೋದ್ ಬೇಡ, ಅವ್ರ ಬೆಳೆ ದ್ವಿಗುಣ ಆಗಲಿ, ಪರಾಗಸ್ಪರ್ಶ ಜಾಸ್ತಿ ಆಗಿ ಎಲ್ಲ ಹೂಗಳು ಕಾಯಿ ಕಚ್ಚಲಿ ಅಂತ ಇದನ್ನ ಜೇನ ಸಾಕಾಣಿಕೆ ಮಾಡೋಕೆ ಗೌರ್ಮೆಂಟ್ ಇಂದ 75% ಸಬ್ಸಿಡಿ ಇದೆ. ಇದ್ರ ಬೆಲೆ ಬಂದು 4,500 ರೂಪಾಯಿ ಒಂದು ಬಾಕ್ಸ್ಗೆ. ಗೌರ್ಮೆಂಟ್ ಇಂದ 75% ಕೊಡ್ತಾರೆ, ರೈತರು 25% ಕೊಟ್ರೆ ನಾವೇನೆ ಜಿ ಎಸ್ ಟಿ ಬಿಲ್ ಇರುತ್ತೆ, ನಾವೇನೆ ರೈತರ ಹೆಸರಿಗೆ ಬಿಲ್ ಕೊಡ್ತೀವಿ, ಅವ್ರು ಕ್ಲೈಮ್ ಮಾಡ್ಕೊಬಹುದು. ಇದು ಏನಕ್ಕೆ ಅಂತಂದ್ರೆ, ಇದು ಒಂದು ನೀರು ಅಂದ್ರೆ ಇವಕ್ಕೆ ಅಭಾವ ಕಾಲದಲ್ಲಿ ನೀರು ಬೇಕು, ಅದಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ನೀರ್ ಹಾಕಿ ಇಡ್ಬೇಕು. ಏನಕ್ಕೆ ಅಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಹೋಗ್ಲಿಲ್ಲ, ಅವಾಗ ಅದಕ್ಕೆ ಫುಡ್ ಆಗತ್ತೆ. ಇದು ಮೇನ್. ಕೆಳಗಡೆ ಬ್ರೂಡ್ ಚೇಂಬರ್ ಅಲ್ಲಿ ರಾಣಿ ನೊಣಕ್ಕೆ ಡ್ಯಾಮೇಜ್ ಆಗದೆ ಇದ್ದಂಗೆ ಬಾಕ್ಸ್ ತೆಗಿಬೇಕು, ಅದ್ರೊಳಗೆ ರಾಣಿ ನೊಣ ನೋಡಿ ತೀರ್ ಮತ್ತೆ ಹಾಗೆ ಬಿಡ್ಬೇಕು. ವರ್ಷದಲ್ಲಿ ಒಂದು ಬಾಕ್ಸ್ ಎರಡು ಬಾಕ್ಸ್ ಆಗತ್ತೆ. ಅದನ್ನ ನುರಿತ ಜೇನು ರೈತರು ಮಾತ್ರ ಅದನ್ನ ಮಾಡಕ್ ಸಾಧ್ಯ, ಹೊಸದಾಗಿ ಮಾಡಕ್ ಆಗಲ್ಲ. ಅದು ಅವಾಗ ಏನಾಗುತ್ತೆ ಅಂದ್ರೆ ಅದ್ರೊಳಗಡೆ ರಾಣಿ ಕಣ ಉತ್ಪತ್ತಿ ಆಗುತ್ತೆ, ಆಗಿನ ಟೈಮಲ್ಲಿ ಬಾಕ್ಸ್ ಡಿವೈಡ್ ಮಾಡಿ ಬೇರೆ ಕಡೆ ಇಡಬೇಕು, ಅವಾಗ ಡಬಲ್ ಆಗುತ್ತೆ. ವರ್ಷದಲ್ಲಿ ಒಂದು ಬಾಕ್ಸ್ ಎರಡು ಬಾಕ್ಸ್ ಆಗುತ್ತೆ ಅಂದ್ರೆ ಜೇನು ನೊಣ ಉತ್ಪತ್ತಿ ಆಗಿ ಜಾಸ್ತಿ ನೊಣಗಳು ಜಾಸ್ತಿ ಆಗಿ ಆ ಕುಟುಂಬ ವಿಭಜನೆ ನಾವು ಮಾಡ್ಲಿಲ್ಲ ಅಂದ್ರೆ ಅವ್ ಪಾಡ್ಗ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಅದನ್ನ ನಾವು ತಡೆಗಟ್ಟಿ ನಾವೇನೆ ಎರಡು ಬಾಕ್ಸ್ ಮಾಡ್ಕೊಬೇಕು. ನೊಣಗಳು ಎಲ್ಲೂ ಹೊರಗಡೆ ಹೋಗಲ್ಲ, ಇಲ್ಲ ಇವು ಪ್ರತಿ ಒಂದು ನೊಣನು ಕೆಲಸಗಾರ ನೊಣಗಳು 3 ಕಿಲೋಮೀಟರ್ 2-3 ಕಿಲೋಮೀಟರ್ ದೂರ ಹೋಗಿ ಅವು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ಬರ್ತವೆ. ಹೆಂಗೆ, ಒಂದು ಪರಾಗ, ಇನ್ನೊಂದು ಪೋಲನ್ನು ಆಮೇಲೆ ಇದು ಏನ್ ಹೇಳ್ತಾರೆ ಅದು ಜೇನುತುಪ್ಪದ ರಸ, ಆ ರಸನ ತಗೊಬಂದು ಆ ಗೂಡೊಳಗಡೆ ಇಡ್ತಾರೆ. ಓಕೆ, ಆ ಗೂಡೊಳಗಡೆ ಹಿಟ್ಟು ತಕ್ಷಣನೇ ಅವು ತುಪ್ಪ ಆಗೋದಿಲ್ಲ, ಅದು ಅದನ್ನ ಅದರೊಳಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಾಯಿಶ್ಚರೈಸಿಂಗ್ ಜಾಸ್ತಿ ಇರುತ್ತೆ. ಆ ರೆಕ್ಕೆ ಬಡಿದು ಅದ್ರೊಳಗಿರೋ ನೀರಿನ ಅಂಶನ ತೆಗೆದು ಅದನ್ನ ಗಟ್ಟಿ ಮಾಡಿ ಆಮೇಲೆ ಅದನ್ನ ಕ್ಯಾಪ್ ಕ್ಲೋಸ್ ಮಾಡ್ತಾರೆ, ಆವಾಗ ಅದು ನಿಜವಾದ ತುಪ್ಪ. ಇಲ್ಲ ಅಂತಂದ್ರೆ ಅದು ತುಪ್ಪ ಆಗಿರೋದಿಲ್ಲ. ಸಪೋಸ್ ಏನಾದ್ರು ನಾವು ಅಂತ ತುಪ್ಪ ತಗೊಂಡ್ರೆ ಅದು ಬೇಗ ಹಾಳಾಗೋಗುತ್ತೆ, ಯಾವತ್ತೂ ಸೀಲ್ ಆಗಿರ್ಬೇಕು ತುಪ್ಪ. ಅಂತ ತುಪ್ಪನೇ ನಾವು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಇದು ಕರೆಕ್ಟ್ ಆಗಿ ಜೇನುತುಪ್ಪದ ವಿವರಣೆ. ಸರ್, ಇದು ನಾವು ಈಗ ಮಾದೇಶ್ವರ ಬೆಟ್ಟದ ಮಾರ್ಗವಾಗಿ ಸಾಕಷ್ಟು ಜನ ಈ ಮಾರ್ಗವಾಗಿ ಹೋಗ್ತಾರೆ, ಸಾವಿರಾರು ಜನ ಬರ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಇಲ್ಲಿ ನಾವು ಜೇನುತುಪ್ಪವನ್ನ ಖರೀದಿ ಮಾಡ್ಬೇಕಾದ್ರೆ ಏನು ಅವ್ರು ಇಷ್ಟಪಟ್ಟು ಸರ್ ನಾವು ಇಲ್ಲೇ ರಾಡಿ ಸಮೇತ ಕುರಿ ಅಂದ್ರೆ? ಅದು ಖಂಡಿತ ಖಂಡಿತ, ಯಾಕೆಂದ್ರೆ ನಾವು ಇಲ್ಲಿ ಇಟ್ಟಿರೋದು ಅದಕ್ಕೋಸ್ಕರನೇ. ಜನಗಳಿಗೆ ಒರಿಜಿನಲ್ ಜೇನುತುಪ್ಪ ತಿಂದಿಲ್ಲ ಅಂದ್ರೆ ಹಳ್ಳಿ ಕಾಡಿನವ್ರು ಮಾತ್ರ ಒರಿಜಿನಲ್ ತುಪ್ಪ ಕಾಡಲ್ಲಿ ಸಿಗುತ್ತೆ ಅಥವಾ ಅವ್ರ ಬೇಲಿಗಳಲ್ಲಿ ಹೊಲದಗಳಲ್ಲಿ ಸಿಗುತ್ತೆ, ಅವ್ರು ಕಿತ್ತು ತಿಂದಿರ್ತಾರೆ. ನಮ್ಮ ಸಿಟಿ ಜನ ಒರಿಜಿನಲ್ ತುಪ್ಪ ತಿಂದಿರಲ್ಲ. ಅದಕ್ಕೋಸ್ಕರ ನಾವು ಬಾಟ್ಲಲ್ಲಿ ಇಟ್ಟಿದ್ರು ನಾವು ಅವ್ರನ್ನ ಕರ್ಕೊಬಂದು ಇಲ್ಲಿ ಎಲ್ಲಾರ್ಗು ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಆ ನೊಣಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ನಾವು ಹೇಳ್ತೀವಿ, ಇಲ್ಲ ಸರ್ ಇದನ್ನ ನೀವು ತಗೊಂಡು ನೀವೇನೆ ಕೇಕ್ ತರ ಅದನ್ನ ಹನಿ ಕೋಮ್ ಅಂತ ಹೇಳ್ತೀವಿ, ಅದನ್ನ ಪೀಸ್ ಪೀಸ್ ಮಾಡ್ಕೊಡ್ತೀವಿ,
ಅವರೇ ಹಲ್ಲೆ ತಿಂದು ಅದ್ರ ಬಗ್ಗೆ ನಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಂದ್ರೆ ಜೀವನದಲ್ಲಿ ನಾವು ತಿಂದಿಲ್ಲ ಸರ್ ಅನ್ನೋ ತರ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವು ಆ ತರನು ಕೊಡ್ತಾ ಇದೀವಿ ಜನಗಳಿಗೆ. ನಾವು ಈ ಮಾರ್ಗವಾಗಿ ನೋಡೋದಾದ್ರೆ ಸುಮಾರು ಜನ ಜೇನುತುಪ್ಪ ಮಾರ್ತೀವಿ, ಜೇನುತುಪ್ಪ ಕೊಡ್ತೀವಿ ಅಂದ್ರೆ ಈ ರೀತಿ ಸೂಕ್ತವಾಗಿ ಓಪನ್ ಆಗಿ ನೋಡಿದ್ರ ಜೇನು ಕಿತ್ಕೊಂಡು ತಿನ್ನೋ ಒಂದು ಅನುಭವ ಇಲ್ಲ ಆಗ್ತದೆ. ಇಲ್ಲ ಇಲ್ಲ ಖಂಡಿತ ಖಂಡಿತ. ನಾವು ಬಂದವರಿಗೆ ನಾವು ಹನಿ ಕೋಮ್ನೆ ಕೊಡ್ತೀವಿ, ಕೋಮ್ನೆ ಕಟ್ ಮಾಡಿ ಅವರಿಗೆ ಪೀಸ್ ಮಾಡಿ ಅವ್ರ ಮನೆಗೆ ಪಾರ್ಸಲ್ ಬೇಕಾದ್ರೆ ಕಂಟೈನರ್ ಅಲ್ಲಿ ಪಾರ್ಸಲ್ ಮಾಡಿನು ಕೊಡ್ತೀವಿ. ಓಕೆ, ಆ ತರ ಎಲ್ಲ ಮಾಡ್ತೀವಿ ಸರ್. ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈ ರೀತಿ ಒಂದು ಪ್ರಾಜೆಕ್ಟ್ ಬಹಳ ಮುಖ್ಯವಾಗಿ ಬೇಕಿತ್ತು. ತಾವು ಈ ಒಂದು ಉತ್ತಮವಾದ ಒಂದು ಕಾರ್ಯವನ್ನ ನಿರ್ವಹಿಸಿದ್ರ ಭಕ್ತಾದಿಗಳಿಗೆ ಒಂದು ಉತ್ತಮವಾದ ಅನುಕೂಲ ಅಂತ ಹೇಳಬಹುದು. ತುಂಬಾ ಧನ್ಯವಾದಗಳು ಸರ್. ಓಕೆ ಓಕೆ, ನಮಸ್ತೆ, ಧನ್ಯವಾದ.